ಅವರು ಮಾಡೋ ಕೆಲಸದಲ್ಲಿ ಕೆಳ ಸ್ತರದಲ್ಲಿ ಕೆಲಸ ಮಾಡ್ತಿರೋರು, ಇವ್ರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಬಟ್ ಆ ದಬ್ಬಾಳಿಕೆ ಡೈರೆಕ್ಟ್ಲಿ ಹೋಗಿ ಪರಿಸರದ ಮೇಲೆ ಬೀಳ್ತಾ ಇದೆ. ಅಂದ್ರೆ ಎಲ್ಲಾರು ಹೋಗಿ ಪರಿಸರ ನಾಶ ಮಾಡ್ತಾ ಇದೀವಿ. ಈಗ ಒಬ್ಬ ಮೇಲ್ ಕೂತಿರೋ ಆಫೀಸರ್ಗೆ ಜಾಸ್ತಿ ದುಡ್ಡು ಬೇಕು ಅಂದ್ರೆ ಅವನು ಕೆಳಗಡೆ ಆಫೀಸರ್ ಇಟ್ಕೋತಾನೆ, ಅವನು ಕೆಳಗಡೆ ಕೂಲಿ ಕೆಲಸ ಮಾಡೋನ್ ಅಂತ ಕೇಳ್ತಾನೆ. ಆ ಕೂಲಿ ಕೆಲಸ ಮಾಡೋನ್ ಎಲ್ಲಿಂದ ದುಡ್ಡು ತರಬೇಕು? ಒಲೆ ಉರ್ಸೋದಕ್ಕೆ ಕಾಡು ಕಡಿಬೇಕು, ಇಲ್ಲ ಅಲ್ಲಿಂದ ಮಾರಿ ಏನೋ ಒಂದು ಜೀವನ ನಡೆಸ್ಬೇಕು. ಸೊ ಪರಿಸರ ನಾಶ ಎಷ್ಟು ವೇಗವಾಗಿ ಆಗ್ತಿದೆ ಅಂದ್ರೆ ಗ್ಲೋಬಲ್ ಕ್ಲೈಮ್ಯಾಟಿಕ್ ಚೇಂಜ್ ಬಗ್ಗೆ ಗೊತ್ತಿದೆ ಎಲ್ಲರೂ. ಆಮೇಲೆ ಬೆಂಗಳೂರಲ್ಲೇ ನಾನು 84 ಸ್ಕೂಲ್ಗೆ ಸ್ವೆಟರ್ ಹಾಕೊಂಡು ಬೇಸಿಗೆಯಲ್ಲಿ ಬೆಳಿಗ್ಗೆ ಹೋಗ್ತಾ ಇದ್ದೆ. ಇವಾಗ ಬೇಸಿಗೆಯಲ್ಲಿ 4 ಹಾಸಿಗೆಯಲ್ಲಿ ಮಲಗಿರೋಕ್ಕಾಗಲ್ಲ, ಅಷ್ಟು ಸೆಕೆ ಆಗುತ್ತೆ. ಸೊ ಈ ತರ ಆಮೇಲೆ ಚಳಿಗಾಲದಲ್ಲಿ ಇಷ್ಟೊಂದು ಚಳಿ ಆಗ್ತಾ ಇದೆ ಅಂದ್ರೆ ಇದೊಂಥರ ಡೆಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಏನಂದ್ರೆ ಮರುಭೂಮಿನಲ್ಲಿ ಸೆಕೆ ತುಂಬಾನೇ ಜಾಸ್ತಿ ಇರುತ್ತೆ ಬೆಳಿಗ್ಗೆ ಹೊತ್ತು, ಅದೇ ರಾತ್ರಿ -10 ಹೋಗುತ್ತೆ. ಅಂದ್ರೆ ಈ ಡೆಸರ್ಟಿಫಿಕೇಶನ್ ಮರುಭೂಮೀಕರಣ ನಗರಗಳಲ್ಲಿ ಆಗ್ತಾ ಇದೆ, ನಮ್ಮ ಹಳ್ಳಿಗಳಲ್ಲೂ ಆಗಿದೆ. ಈ ಕ್ಲೈಮ್ಯಾಟಿಕ್ ಚೇಂಜ್ ನ ನಾವು ಇನ್ನೂ 5 ಸಹಿಸ್ಕೊಂಡಿರಕ್ ಆಗುತ್ತಾ ಅಂತ ಯೋಚಿಸ್ಬೇಕು. ಸೊ ಆಗಲ್ಲ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಪರ್ಯಾಯ ಸದ್ಯಕ್ಕೆ ಏನು ಅಂತಂದ್ರೆ ನಾನು ಹೇಳೋದು, ಯಾರೇ ಒಬ್ರು ಪರಿಸರ ಕಾಳಜಿ ಇರೋರು ಸತ್ಯವಂತರು ಸರ್ ಹೇಳಿದ್ರು, ಭ್ರಷ್ಟಾಚಾರ ಆಮೇಲೆ ಈ ವಂಶ ಪಾರಂಪರ್ಯವಾದ ರಾಜಕಾರಣ ಜಾಸ್ತಿ ಬೆಳೀತಾ ಇದೆ ಅಂತ ನಾನು ಪ್ರೇಮ್ ಸರ್ ಜೊತೆ ಹೇಳ್ತಾ ಇದ್ದೆ. ಒಂದ್ ಕಾಲದಲ್ಲಿ ಬ್ರಾಹ್ಮಣರು ಬೇರೆಯವ್ರನ್ನ ಅಸ್ಪೃಶ್ಯ ತರ ನೋಡ್ತಾ ಇದ್ರು, ಈಗ ಪೊಲಿಟಿಕ್ಸ್ ಅಲ್ಲಿ ಪವರ್ ಅಲ್ಲಿ ಇರೋರು ಬೇರೆ ಯಾರು ಪೊಲಿಟಿಕ್ಸ್ ಬರ್ತೀನಿ ಅಂದ್ರು ಅವ್ರನ್ನ ಅಸ್ಪೃಶ್ಯ ತರ ನೋಡ್ತಾ ಇದಾರೆ, ಅವ್ರನ್ನ ದೂರ ಇಟ್ಟಿದ್ದಾರೆ. ಈಗ ಅವರು ದಲಿತರೇ ಆಗಿರ್ಲಿ ಅಥವಾ ಏನೋ ಸೋಷಿಯಲಿಸ್ಟ್ ಅಂತ, ಏನ್ ಸೋಷಿಯಲಿಸ್ಟ್ ಅಥವಾ ಹ್ಯುಮ್ಯಾನಿಟೇರಿಯನ್ ಅಂತ ಏನ್ ಹೇಳ್ತೀವೋ ಆ ಸೋಷಿಯಲಿಸಂ ದೂರ ಇಟ್ಟಿದ್ದಾರೆ. ಈ ಎಕ್ಸ್ಟ್ರೀಮ್ ಕ್ಯಾಪಿಟಲಿಸಂ ಅನ್ನೋದು ಎಲ್ಲಾರನ್ನು ಒಂಥರ ಔಟ್ಕ್ಯಾಸ್ಟ್ ಮಾಡಿಟ್ಟಿದೆ. ಸೊ ಈ ಹೊಸ ರೀತಿಯಾದ ಅಸ್ಪೃಶ್ಯತೆ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಯೋಚಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಯಾರು ಆಮೇಲೆ ಇನ್ನೊಂದು ಏನಂತಂದ್ರೆ ಎಲ್ಲೋ ಈ ಭ್ರಷ್ಟಾಚಾರ ಅನ್ನೋದು ಒಂದು ಸುಳ್ಳು, ಹೇಳೋದೊಂದು ಮಾಡೋದೊಂದು, ಆಮೇಲೆ ಪ್ರತಿಯೊಂದು ಈ ಸುಳ್ಳನ್ನ ನಾವು ಜಾಡಿ ಹಿಡಿತಾ ಹೋದ್ರೆ ನಮ್ಮ ಎಲ್ಲಾ ತಪ್ಪುಗಳಲ್ಲೂ ಒಂದು ಸುಳ್ಳಿದ್ದೇ ಇರುತ್ತೆ. ಸೊ ಆ ಸುಳ್ಳುಗಳಿಂದ ಆಗೋ ತಪ್ಪುಗಳನ್ನ ನಾವು ಸರಿಪಡಿಸ್ಬೇಕು ಅಂದ್ರೆ ಒಂದು ಸತ್ಯ ಯುಗಾಂತ ಮಾಡ್ಬೇಕು ಅಂತ ನಾನು ಪ್ರೇಮ್ ಸರ್ ಹೋಗಿ ಒಂದು ಕಳೆದ ಯುಗಾದಿ ಈ ಯುಗಾದಿಯಿಂದ ಸತ್ಯ ಯುಗಾದಿ ಅಂತ ನಾವು ಡಿಕ್ಲೇರ್ ಮಾಡೋಣ, ಸತ್ಯ ಯುಗಾನ್ ಶುರು ಮಾಡೋಣ ಅಂತ. ಯಾಕಂದ್ರೆ ಪಂಚಾಂಗದ ಪ್ರಕಾರ ಕಲಿಯುಗ ಇನ್ನೂ 33,500 ಇದೆ ಅಂತ. 50 ಬದುಕಕ್ಕಾಗಲ್ಲ ಭೂಮಿನ ತರ ಇದೆ, ಈ 33,000 ಅಂತೂ ಬದುಕಕ್ಕೆ ಆಗಲ್ಲ. ಸೊ ಇದನ್ನ ಬದಲಾಯಿಸಬೇಕು ಅಂದ್ರೆ ಒಂದು ಸಮಾಜದಲ್ಲಿ ಒಂದು ಸತ್ಯ ಅನ್ನೋದು ಬರಬೇಕು, ಆ ಸತ್ಯಯುಗ ಅನ್ನೋ ಸ್ಥಾಪನೆ ಆಗ್ಬೇಕು. ಇಂಥ ಸತ್ಯವಂತರನ್ನ ಯಾರು ಸರಳ ಜೀವಿಗಳು ಇರ್ತಾರೋ, ಸರ್ ಹೇಳಿದ್ರು ಕೋಟ್ಯಾಂತರ ಅನುದಾನ ಬರುತ್ತೆ, ಆ ಕೋಟಿಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಅವ್ರ ಆಸ್ತಿ ಬೆಳೆಸ್ಕೋತಾ ಇದ್ದಾರೆ, ಅವ್ರದ್ದು ದೊಡ್ಡ ಗಾಡಿ ಆಗುತ್ತೆ, ದೊಡ್ಡ ಬಂಗಲೆ ಆಗುತ್ತೆ, ಇನ್ನ ಹೋಗ್ಬಿಟ್ಟು ಎಲ್ಲಾ ಕಡೆ ಫಾರ್ಮ್ ಲ್ಯಾಂಡ್ ಅಥವಾ ಏನೋ ಐಲ್ಯಾಂಡನ್ನೇ ಕೊಡ್ಕೊಡೋ ಲೆವೆಲ್ಗೆ ಹೋಗಿದ್ದಾರೆ ಈಗ ಎಲ್ಲ ಈ ಪೊಲಿಟಿಷಿಯನ್ಸ್ ಜೊತೆಗೆ IAS ಆಫೀಸರ್ಗಳು ಯಾರು ಈ ಬ್ಯೂರೋಕ್ರಾಟ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಿದಾರೋ. ಸೊ ಇಂಥವ್ರ ವಿರುದ್ಧ ನಾವು ಹೋರಾಡಬೇಕು ಅಂದ್ರೆ ಯಾರು ಸರಳ ಜೀವನದ ರೂಢಿಸ್ಕೊಂಡಿರ್ತಾರೋ ಅಂಥವ್ರನ್ನ, ಯಾರು ಪರಿಸರದ ಬಗ್ಗೆ ಕಾಳಜಿ ಹೊಂದ್ಕೊಂಡಿರೋರು. ಆಮೇಲೆ ನಾವು ನೋಡಿದೀವಿ ಕರ್ನಾಟಕದಲ್ಲಿ ಕಾವೇರಿಗೋಸ್ಕರ ನಾವು ಕಿತ್ತಾಡಬೇಕಾಗಿದೆ, ಆಮೇಲೆ ಕನ್ನಡಿಗರಿಗೆ ಉದ್ಯೋಗ ಕೊಡಿಸಿ ಅಂತ ನಾವು ಕೇಳಬೇಕಾಗಿದೆ, ಎಲ್ಲಾ ಕೆಲಸಗಳಿಗೂ ಬೇರೆ ಕಡೆಯಿಂದ ಕರ್ಕೊಂಡ್ಬರ್ತಾರೆ, ಅವ್ರಿಗೆ ಕೆಲಸ ಈಸಿಯಾಗಿ ಕೊಡ್ತಾರೆ ಅನ್ನೋ ತರ ಆಗ್ತದೆ. ಸೊ ಒಟ್ಟಲ್ಲಿ ಈ ಪ್ರಾದೇಶಿಕ ಮಾನವ ಭಾವನೆ ಇರೋರ್ನ ಕಂಪಲ್ಸರಿ ವೋಟಿಂಗ್ ಬಗ್ಗೆ ಅಲ್ಲ, ಇಂಥವ್ರನ್ನ ನಾವು ಸೇರಿಸ್ಕೊಂಡು ಒಂದು ಫಿಫ್ತ್ ಫ್ರಂಟ್ ಅಂತ ಒಂದು ಪಂಚಮ ಪಡೆ ಅಂತ ಒಂದು ಈ ಸರ್ಕಾರನ ಈ ಚುನಾವಣೆಗೆ ನಾನು ಒಂದು ನನ್ನ ಆಸೆ ಇದು ನನ್ನ ಕನಸು ಈ ಚುನಾವಣೆಗೆ ಮಾಡೋಣ. ಮುಂದಿನ ಚುನಾವಣೆಗೆ ಸರ್ ನೇತೃತ್ವದಲ್ಲಿ ಒಂದು ಇನ್ನೂ ಒಳ್ಳೆ ಸರ್ಕಾರ ತರೋಣ ಅಂತ ಒಂದು ಆಸೆ. ಆಮೇಲೆ ಕಂಪಲ್ಸರಿ ಚುನಾವಣೆ ವೋಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈಗ ಆಧಾರ್ ಕಾರ್ಡ್ನ ಎಲ್ಲದಕ್ಕೂ ಲಿಂಕ್ ಮಾಡೋದಕ್ಕೆ ಒತ್ತಾಯ ಮಾಡ್ತಿದ್ದಾರೆ, ಅದೇ ವೋಟರ್ ಐಡಿ ಮಾತ್ರ ಲಿಂಕ್ ಮಾಡಕ್ಕೆ ಒತ್ತಾಯ ಮಾಡ್ತಿಲ್ಲ. ಎಲ್ಲೋ ಇವ್ರದ್ದು ಭ್ರಷ್ಟಾಚಾರ ಅದ್ರಲ್ಲಿ ಅಡಗಿದೆ. ಏನಕ್ಕೆ ಅಂದ್ರೆ ಲಿಂಕ್ ಮಾಡಿದಾಗ ಅವನು ಫಿಂಗರ್ ಪ್ರಿಂಟ್ ಇರುತ್ತೆ, ಫಿಂಗರ್ ಪ್ರಿಂಟ್ ಇಡಬೇಕು, ಅಲ್ಲಿ ಟ್ಯಾಲಿ ಮಾಡಬೇಕು. ಇವಾಗಂದ್ರೆ ಯಾರೋ ಬಂದು ಯಾರೋ EVM ಮೆಷಿನಲ್ಲೇ ಆಗಿರ್ಲಿ, ಯಾರೋ ಬಂದು ನಂದು ಇದು ಓಟು ಅಂತಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಹೋಗ್ಬೋದು. ಸೊ ಈ ತರ ಆಮೇಲೆ ಎಷ್ಟೊಂದು ಜನ ಬಾಂಗ್ಲಾದೇಶಿಗಳು ಬಂದಿರೋರು, ನೇಪಾಳಿಗಳು ಬಂದಿರೋರು, ಅವ್ರಿಗೂ ವೋಟರ್ಸ್ ID ಸಿಕ್ಕಿದೆ, ಅವರು ಓಟ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಏನೋ ಬಲ್ಕಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ, ಈ BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಈ ತರ ಭ್ರಷ್ಟಾಚಾರ ಅಲ್ಲಡಗಿದೆ. ಸೊ ಅದಕ್ಕೋಸ್ಕರ ಇವರು ಈ ನಿಟ್ಟಿನಲ್ಲಿ ಯೋಚಿಸ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಬ್ಯಾಲೆಟ್ ಪೇಪರ್ ಬರ್ಬೇಕಂತ ನೀವು ಹೇಳೋದು ಬ್ಯಾಲೆಟ್ ಪ್ರೊಫೆಸರ್ ನೀವು ನಿಮ್ಮ ಅಭಿಪ್ರಾಯ ಅಲ್ಲ ನನ್ನ